ವಿದ್ಯುತ್ ಅವಘಡದಿಂದ ವಿದ್ಯಾರ್ಥಿನಿ ಸಾವು ಪ್ರಕರಣ ಬಾಲಕಿ ಕುಟುಂಬಕ್ಕೆ ಪರಿಹಾರ ಕೊಡಲು ರೈತ ಸಂಘ ಬೃಹತ್ ಪ್ರತಿಭಟನೆ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟ ವಿದ್ಯಾರ್ಥಿನಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿ ಚಿಕ್ಕೋಡಿ ನಗರದಲ್ಲಿ ರಾಜ್ಯ ರೈತ ಸಂಘ ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ 2 ದಿನಗಳ ಹಿಂದೆ ನಿಪ್ಪಾಣಿ ತಾಲೂಕಿನ ಡೊನೆವಾಡಿ ಮರಾಠಿ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ವಿದ್ಯುತ್ ಅವಘಡದಿಂದ 3ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಅನುಷ್ಕಾ ಬೆಂಡೇರ್ ಮೃತಪಟ್ಟಿದ್ದು ಬಾಲಕಿ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿದರು ರಾಜ್ಯ ರೈತ ಸಂಘದ ಚುನ್ನಪ್ಪ ಪೂಜೇರಿ ಮಾತನಾಡಿ ಶಿಕ್ಷಣ ಮತ್ತು ಹೆಸ್ಕಾಂ ಮತ್ತು ಜಿಲ್ಲಾ ಪಂಚಾಯಿತಿ ಮೂರು ಇಲಾಖೆಗಳ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿ ಸಾವಿಗೆ ಕಾರಣವಾಗಿದೆ ಮುಖ್ಯ ಶಿಕ್ಷಕನಿಗೆ ಜೈಲು ಶಿಕ್ಷೆ ಆಗಬೇಕು ಇಲಾಖೆ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಮೂರು ಇಲಾಖೆ ಕೂಡಿಕೊಂಡು ಬಾಲಕಿ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಿ ಶಾಲೆಯ ಶೌಚಾಲಯ ಸರಿಯಾಗಿ ಇಲ್ಲ ಶೌಚಾಲಯದಲ್ಲಿ ಹಾವು ಚೇಳುಗಳಿಂದ ಕೂಡಿವೆ ಪಾಲಕರು ಭಯಭೀತರಾಗಿದ್ದಾರೆ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಇರುವ ಮೂಲಭೂತ ಸೌಲಭ್ಯ ಒದಗಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ಕೂಲ್ಗಳಲ್ಲಿ ಉನ್ನತ ಮಟ್ಟದ ಟಾಯ್ಲೆಟ್ ಅನ್ನು ಕಟ್ಟುವಂತ ಕೆಲಸ ಮಾಡಬೇಕು ಅಲ್ಲಿ ಸರಿಯಾಗಿ ಫಿಟ್ಟಿಂಗ್ ಮಾಡಿ ಯಾವ ರೀತಿಯ ಮಕ್ಕಳಿಗೆ ಕೈ ಹತ್ತಾಗ ಹತ್ತು ರೀತಿಯೊಳಗ ಇವತ್ತು ವೈರಿಂಗ್ ಅನ್ನು ಮಾಡುವಂತ ಕೆಲಸ ಇವತ್ತು ಸರ್ಕಾರಕ್ಕೆ ಮಾಡತಕ್ಕಂತ ಜವಾಬ್ದಾರಿ ಐತಿ ಅದೇ ರೀತಿಯಾಗಿ ತಾಲೂಕು ಪಂಚಾಯಿತಿ ಜಡಿಪಿ ಅವರ ತಾವ ಸರಿಯಾಗಿ ಕಟ್ಟಡ ಮಾಡತಕ್ಕಂತ ಕೆಲಸ ಮಾಡಬೇಕಾಗಿತ್ತು ಇವತ್ತು ರಾಜ್ಯದಲ್ಲಿ ಏನು ಅನಾಹುತ ಆಗಿತ್ತು ಅಂತಂದ್ರ ಸರ್ಕಾರ ಹಣವನ್ನು ಸ್ಯಾಂಕ್ಷನ್ ಮಾಡದತ್ತೆ ಅಂತ ಹೆಡ್ ಮಾಸ್ಟರ್ ಅವ ಜೈಲಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತಪರ ಹೋರಾಟಗಾರರು ಇವತ್ತು ನಿರ್ಣಯ ತಗೊಂಡರು ಅದೇ ರೀತಿಯಾಗಿ ಇವತ್ತು ಒಂದು ಮಗು ಹುಟ್ಟಬೇಕಪ್ಪ ಅಂತಂದ್ರ ನಾವೆಲ್ಲ ಎಷ್ಟು ನಮ್ಮ ತಾಯಿ ತಂದೆಗಳು ಎಷ್ಟು ಕಷ್ಟಪಟ್ಟು ಇವತ್ತು ಮಕ್ಕಳ ಜೋಪಾನ ಮಾಡಿ ಜೋಪಾನ ಮಾಡಿರ್ತಾರೆ ರಾಜ್ಯವ್ಯಾಪಿ ಚಳವಳಿ ಪ್ರಾರಂಭ ಆಕತಿ ಏನು ಅನುಸ್ಕಾ ಇವತ್ತು ನಮ್ಮ ಮುದ್ದು ಮಗಳನ್ನ ಇವತ್ತು ಇಲಾಖೆಯವರು ಕೊಂದರು ಇದಕ್ಕೇನಾದ್ರು ಸರಿಯಾಗಿ ಸ್ಪಂದಿಸಿ ಸರ್ಕಾರ ರಾಜ್ಯದಾಗ ಇರತಕ್ಕಂತ ಎಲ್ಲ ಸ್ಕೂಲ್ಗಳನ್ನ ಮತ್ತು ಕಟ್ಟಡಗಳನ್ನ ತಾವೇನಾದ್ರು ಸರಿಯಾಗಿ ರಿಪೇರಿ ಮಾಡಲಿಲ್ಲಪ್ಪ ಅಂತಂದ್ರ ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ 31 ಜಿಲ್ಲೆಯೊಳಗೆ ಹೋರಾಟವನ್ನು ಮಾಡಿ ಇಲ್ಲಿ ಬರ್ತಕ್ಕಂಥ ಶಿಕ್ಷಣ ಅಧಿಕಾರಿ ಮುಖ್ಯಮಂತ್ರಿಯನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕೈತಿ ಅದಕ್ಕೆ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಲೇಬೇಕು ಅನ್ನುವಂಥದ್ದು ರೈತ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇವತ್ತು ಆ ಕುಟುಂಬಕ್ಕೆ ಸುಮಾರು 50 ಲಕ್ಷ ರೂಪಾಯಿ ಎಸ್ಕಾಂ ಬತ್ತು ಇವತ್ತು ಶಿಕ್ಷಣ ಇಲಾಖೆ ಬತ್ತು ಜಿಲ್ಲಾ ಪಂಚಾಯಿತಿ ಬತ್ತು ಅವ್ರ ಮೂರು ಇಲಾಖೆಯವರು ಕೂಡಿ 50 ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಕೊಡಲೇಬೇಕು ಅನ್ನುವಂಥದ್ದು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಕಡಕ್ಕಾಗಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅದಕ್ಕಾಗಿ ತಾವ ಈ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು ಇವತ್ತು ಇಲ್ಲಿ ಅಷ್ಟಾಗಿರ್ತಕ್ಕಂಥದ್ದೆಲ್ಲ ರಾಜ್ಯವ್ಯಾಪಿ ಇವತ್ತು ಹಳ್ಳಿಯೊಳಗೆ ಇರ್ತಕ್ಕಂಥ ಸಾಕಷ್ಟು ಕಟ್ಟಡಗಳು ಇರ್ಬೋದು ಅಲ್ಲಿ ವೈರ್ ಫಾಲ್ಟ್ ಇರ್ಬೋದು ಇವೆಲ್ಲ ಸಮಸ್ಯೆಗಳನ್ನು ಸಾಕಷ್ಟು ಇವತ್ತು ಅಧಿಕಾರಿಗಳಿಗೆ ಅವರಿಗೆ ಮನವರಿಕೆ ಮಾಡಿದ್ರು ಕೂಡ ಇಲ್ಲಿವರೆಗೆ ಆ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗಿಲ್ಲ ಸಾಕಷ್ಟು ಹಳ್ಳಿಗಳು ಟಾಯ್ಲೆಟ್ಗಳು ಇವತ್ತೆಲ್ಲ ಒಡೆದ ಅಲ್ಲಿ ಹೆಗ್ಗಣ ಹಾವು ಅದು ಇವತ್ತು ಕರೆಂಟ್ ಹಿಡಿಸದತ್ತಿ ನಾಳೆ ಆ ಹಾವು ಕಡಿಸಾಯುವಂಥ ಸಂದರ್ಭ ಇವತ್ತು ಆತಂಕದಾಗದು ಈ ರಾಜ್ಯದ ಮುಖ್ಯಮಂತ್ರಿ ಶಿಕ್ಷಣ ಮಂತ್ರಿ ಶಿಕ್ಷಣ ಅಧಿಕಾರಿ ಇಲ್ಲಿರ್ತಕ್ಕಂಥ ಡಿಡಿಪಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ತಾವು ಜವಾಬ್ದಾರಿ ಹೊರಬೇಕಾದದ್ದು ಬಹಳ ಮಹತ್ವ ಐತಿ ಈ ಸಂದರ್ಭದಲ್ಲಿ ರೈತ ಸಂಘದ ಸದಸ್ಯರಾದ ರಾಜು ಪವಾರ್ ಕುಮಾರ್ ತಿಗಡಿ ಶಿವಾನಂದ ಇಳಿಗೆ ರಾಘವೇಂದ್ರ ನಾಯಕ್ ಪ್ರಕಾಶ್ ನಾಯಕ್ ಭೀಮಶಿ ಬಗಟಿ ಮಲ್ಲಪ್ಪ ಅಂಗಡಿ ರಮೇಶ್ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಟೀಚರ್ ಯಾಕಂದ್ರೆ ಪೊಲೀಸರು ಮತ್ತು ನಮ್ಗೆ ಏನೇ
ಬೆಂಬಲವಾಗಿ ನಾವು ರೈತ ವಕೀಲರು ನಿಮ್ಗೆ ವಿನಂತಿ ಮಾಡ್ತಾರೆ ಅಂದ್ರೆ ಇದು ಯಕ್ಷಂದು ನಾವು ಬಿಎಲ್ಗೆ ಫೋನ್ ಮಾಡ್ಯಾರ ನಾನಂಬುಡಿ ನಾನಂಬು ಏನಾಗುತ್ತೆ ಎಲ್ಲ ಪಂಚನಾಮ ಮಾಡಿ ಮ್ಯಾಕ್ ಕಷ್ಟು ನಮ್ಮ ವತಿಯಿಂದ 50 ಸಾವಿರ ಕೊಟ್ಟಾರ ಅಂತ ನೀವು ನೋಡಿದ್ರೆ 50 ಸಾವಿರ ಅಂದ್ರೆ ಯಾವಾಗ ನಾಯಿ ಬೆಕ್ಕುದು ಸತ್ತಿದ್ದು ಯಾರು ಮೋಟರ್ ಸೈಕಲ್ ವೆಹಿಕಲ್ ಅಂದ್ರು 50 ಸಾವಿರ ಕೊಡ್ತಾರೆ जीवन दाग 50 ಸಾವಿರ कोवर नाचिके आगे ना प्रकार जिला पंचायत मुख्य लक्ष परिवार कुटुंब मार्ग ना दौड़ पर्व इडी कर्ना